इन गुलबर्गा वार्ते ಕೊರೋನಾದಿಂದ ಸಾವನ್ನಪ್ಪಿರುವ ವ್ಯಕ್ತಿಯೋರ್ವರ ಮೃತದೇಹವನ್ನು ವಿಜಯನಗರ ಖಬರ್ಸ್ಥಾನದಲ್ಲಿ ಶವಸಂಸ್ಕಾರ ಮಾಡಿದ್ದು ವಿಜಯನಗರ ಸುತ್ತಮುತ್ತ ಶಾಲೆ ಆಸ್ಪತ್ರೆಗಳಿದ್ದು ಇದರಿಂದ ನಗರದ ಸುತ್ತಮುತ್ತಲಿನ ಸಾರ್ವಜನಿಕರು ಬಹಳಷ್ಟು ಭಯಭೀತರಾಗಿದ್ದಾರೆ ಇನ್ನು ಮುಂದೆ ವಸತಿ ಪ್ರದೇಶದಲ್ಲಿ ಕೊರೋನಾದಿಂದ ಮೃತಪಟ್ಟವರನ್ನು ಶವಸಂಸ್ಕಾರ ಮಾಡಬಾರದೆಂದು ವಿಜಯನಗರ ನಿವಾಸಿಗಳು ಜಿಲ್ಲಾಧಿಕಾರಿಯವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಡೆಡ್ಲಿ ಕೊರೋನಾದಿಂದ ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ಸಾವುಗಳು ಅಧಿಕವಾಗಿದ್ದು ಮೊನ್ನೆ ಕೊರೋನಾದಿಂದ ಸಾವನ್ನಪ್ಪಿರುವ ವ್ಯಕ್ತಿಯೋರ್ವನನ್ನ ವಿಜಯನಗರದಲ್ಲಿನ ಖಬರ್ಸ್ಥಾನದಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ವಿಜಯನಗರದ ಅಕ್ಕಪಕ್ಕ ಮಕ್ಕಳ ಶಾಲೆ ಆಸ್ಪತ್ರೆಗಳಿವೆ ಮಳೆಗಾಲ ಬಿರುವ ಕಾರಣ ಶವ ದಿನದಿಂದ ದಿನಕ್ಕೆ ಹೊರಬರುತ್ತದೆ ಇದರಿಂದ ಸ್ಥಳೀಯರು ಇನ್ನಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಕೂಡಲೇ ವಿಜಯನಗರದಿಂದ ಖಬರ್ಸ್ಥಾನ ಬೇರೆಡೆ ಸ್ಥಳಾಂತರಗೊಳಿಸುವಂತೆ ವಿಜಯನಗರ ನಿವಾಸಿ ಸಂದೀಪ್ ಕುಮಾರ್ ಹತ್ತಿ ಜಿಲ್ಲಾಧಿಕಾರಿಯವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಮನ್ನೆ ಆದಂತ ಘಟನೆ 4ನೇ ತಿಂಗಳು 2020 महालक्ष्मी ज्वेलर्स वर्ल्ड हब मेन रोड कलबुर्गी करोना शंकित व्यक्तियों जनवसति प्रदेश अंत्य संस्कार अब यहाँ अरे ये प्रोसीजर एंट्री हत फीट अब गारी केदरी अंत्य संस्कार इष्ट सरकार हेल्ता एर फीट अस्टे डीपे अंत्य संस्कार अली सरकारी शाले मकल आस्पत्रे जनवसति प्रदेश ना नम कॉलोनी निवासी बैड अंतरू नमु विरोध मी अद अंत्य संस्कार सो अद मुंदे इंत वो घटने आगल नं सरकार एचत वह इकोरे आर्डर को देवानंद सारी सेंटर सूपर मार्केट कलबुर्गी ಅದಕ್ಕೆ ಡಿಎಚ್ಓರ್ ಇದು ಉತ್ತರ ಕೊಡಬೇಕು ನೀವು ಹೆಂಗ್ ಆರ್ಡರ್ ಕೊಟ್ಟಿರಿ ಒಂದು ಜನವಸತಿ ಪ್ರದೇಶನಗ ಇದಕ್ಕೆ ಒಂದು ಪ್ರತ್ಯೇಕ ಒಂದು ನೀವು ಜಾಗ ಮಾಡಬೇಕು ಅಂತ ನಾವು ಇದು ಮಾಡ್ತಾ ಇರೋದು ಯಾಕಂದ್ರೆ ಸರ್ಕಾರ ಹೇಳ್ತಾರೆ ಕರೋನಾ ಇಷ್ಟೆಲ್ಲ ನೀವು ಒಂದು ಎಚ್ಚರಿಕೆ ವಹಿಸ್ರಂದಿ ನಾವು ಯಾವ ತರ ಎಚ್ಚರಿಕೆ ವಹಿಸಬೇಕು ಈ ತರ ನೀವು ಜನವಸತಿ ಪ್ರದೇಶನಗ ಬಂದಿಕರಿ ಎಲ್ಲ ಒಂದು ಅಂತ್ಯ ಸಂಸ್ಕಾರ ಮಾಡ್ತೀರ ಅಂತ ತಂದಮೇಲೆ ಅದು ನಾಳೆ ದಿನಕ್ಕೆ ಈಗ ನೋಡಿ ಮಳೆಗಾಲ ಒಂದು ಮಳೆ ಬಂತಂದ್ರೆ 2-3 ಫೀಟ್ ಅದು ಆ ಶರೀರ ಅನ್ನೋದು ಹೊರಗಡೆ ಬಂದ್ಬಿಡ್ತಂತ ತಂದ್ರೆ ಅದಕ್ಕೆ ಯಾ ಪೂರ ಒಂದು ಏರಿಯಾ ಅನ್ನದೇ ಒಂದು ಇನ್ಫೆಕ್ಷನ್ ಒಂದು ಇದಾಗ್ಬಿಡುತ್ತೆ ಸೊ ಇದಕ್ಕೆ ನೀವು ಅನ್ನೋದು ಸರ್ಕಾರ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಯಾರು ತಪ್ಪಿತಸ್ಥರು ಇದ್ದಾರೆ ಅದಕ್ಕೆ ಅವರಿಗೆ ಕ್ರಮ ತಗೊಳ್ಬೇಕು ಅಂತ ನಾವು ಒಂದು ನಮ್ಮ ನಿವಾ ಈ ಸಂದರ್ಭದಲ್ಲಿ ವಿಜಯನಗರ ಬಡಾವಣೆಯ ನಿವಾಸಿಗಳು ಭಾಗವಹಿಸಿದ್ದರು